ಯಾವಾಗ ವಿರೋಧಿಸಿದ್ದೆ ಹೇಳಿ? ಅಲ್ಲಲ್ಲ, ಯಾವಾಗ ವಿರೋಧಿಸಿದ್ದೆ ನಿಮಗೆ ಎಕ್ಸಾಂಪಲ್ ಕೊಡಬೇಕು ನೋಡಿ. ಇದೇ ಪ್ರಾಬ್ಲಮ್ ಅವ್ರದು. ನಾನು ಒಬ್ಬ ರಾಜಕೀಯ ನಾಯಕನ ಬಗ್ಗೆಯೋ ಪಕ್ಷದ ಬಗ್ಗೆ ಮಾತಾಡಿದ್ರೆ ಹಿಂದೂ ವಿರೋಧಿ ಅಂತ ಹೆಂಗೆ ಕರಿತೀರಿ ನಿಮ್ಮನ್ನು ಅಲ್ವೇ? ನಾನು ಧರ್ಮದ ವಿರುದ್ಧ ಮಾತಾಡಿಲ್ಲ ಜೀವನದಲ್ಲಿ. ಅವ್ರಿಗೇನಂದ್ರೆ ಹಿಂಗೆ ಹೇಳಿಬಿಟ್ಟು ಇವನಂತ ಒಬ್ಬ ವ್ಯಕ್ತಿ ಧರ್ಮ ಅಲ್ಲ ಅಲ್ವಾ? ಒಂದು ರಾಜಕೀಯ ಪಕ್ಷ ಧರ್ಮ ಅಲ್ಲ ಅಲ್ವಾ? ಧರ್ಮ ನಂಬ್ರಿ, ಧರ್ಮ ನಂದು. ಆದರೂ ಅದು ನಿಮ್ಮ ಕೆಲಸ ಅದಲ್ಲ, ನಿಮ್ಮ ಕೆಲಸ ಆಡಳಿತ ನಡೆಸೋದು, ನಮ್ಮ ಮಕ್ಕಳಿಗೆ ಶಾಲೆಗಳನ್ನು ಮಾಡೋದು, ಬಡವರಿಗೆ ಆಸ್ಪತ್ರೆಗಳು ಸಿಗುವ ಹಾಗೆ ಮಾಡೋದು, ಯುವಕರಿಗೆ ಉದ್ಯೋಗ ಕೊಡೋದು, ಸಮಾನ ಅವಕಾಶ ಕೊಡೋದು ನಿಮ್ಮ ಕೆಲಸ. ನಮ್ಮ ದುಡ್ಡಿನಲ್ಲಿ ನೀವು ನಮ್ಮ ದುಡ್ಡು ಇಟ್ಕೊಂಡು ನಮ್ಮ ಸಂಬಳ ತೊಗೊಂಡು ನಮ್ಮ ದುಡ್ಡಿನಲ್ಲಿ ಕಾರ್ ಓಡಿಸ್ಕೊಂಡು ನೀವು ನಮಗೆ ಹಿಂಗಂದ್ರೆ ಹೆಂಗೆ ಅಲ್ವಾ? ನಿಮ್ಮ ಧರ್ಮದ ನಿಮ್ಮ ಕೆಲಸ ಅಲ್ಲ, ಅವ್ರವ್ರದ್ದು. ಅದು ತುಂಬ ಆಪ್ತವಾದದ್ದು. ಒಬ್ಬೊಬ್ರಿಗೊಂದೊಂದಿರುತ್ತೆ ನೋಡಿ, ಎಂಥ ಸ್ಥಿತಿಗೆ ಬಂದು ತಲುಪಿದ್ದೀವಿ. ಒಬ್ಬ ಮುಸ್ಲಿಮು ಕಂಡಕ್ಟ್ರು ಆ ಟೊಪ್ಪಿ ಹಾಕಿದ್ರೆ ಒಬ್ಬ ಹೆಣ್ಮಗಳು ತೆಗಿ ಅಂತ ಜಗಳ ಮಾಡ್ತಾರೆ. ಬಟ್ ಮಾರನೇ ದಿನ ಒಬ್ಬ ಅಯ್ಯಪ್ಪ ಸ್ವಾಮಿ ಭಕ್ತ ಕಂಡಕ್ಟ್ರು ಅವ್ನು ಮಲೆ ಹಾಕೊಂಡು ಓಡಾಡ್ಬೋದಲ್ವಾ? ನಮ್ಗೆ ಇವತ್ತಿನ ತನಕ ಅದು ಸಮಸ್ಯೆ ಆಗಿದ್ದಿಲ್ವಲ್ಲ. ಇನ್ನೊಬ್ಬ ಆಂಜನೇಯನ ಭಕ್ತ ಅವನು ತಿಲ್ಕ ಇಟ್ಕೊಂಡು ಬರ್ತಾನೆ, ಬರಲಿ ಪಾಪ. ಬಟ್ ಅವ್ನು ಕಂಡಕ್ಟರ್ ಕೆಲಸ ಮಾಡ್ತಿದ್ದಂತಾನೆ. ಆ್ಯಂಡ್ ಆ ಹೆಣ್ಮಗಳು ಬೈತಿದ್ದಾಳೆ, ನಾವೆಲ್ಲ ಸುತ್ತಲೂ ಸುಮ್ಕೊಂಡು ನೋಡ್ತಾ ಇದ್ದಾರೆ ನೋಡಿ. ಇದಾಗಬಾರ್ದಲ್ವ ನಮ್ಮ ದೇಶದಲ್ಲಿ? ಅವರವ್ರ ಧರ್ಮವನ್ನು ಅವ್ರು ಪಾಲಿಸ್ಬೇಕು. ನನ್ನನ್ನು ಧರ್ಮ ವಿರೋಧಿ ಅಂತ ಇನ್ಮೇಲೆ ಯಾರು ಕೇಳಿದ್ರು ಎಲ್ಲಿ ಹೇಳಿದೆ ಅಂತ ಹೇಳ್ಬೇಕು ನಿಮ್ಗೆ. ಅದು ಆ ಥರದ್ದು ಯಾವುದೇ ಪುರಾವೆನೇ ಇಲ್ಲ. ಮತ್ತೆ ಹೆಂಗೆ ಹೇಳ್ತೀರಿ? ನಾನಲ್ಲ ಒಪ್ಕೊಳ್ಳೋದಲ್ಲ ನಿಮ್ಗೆ. ಅದೇ ನೋಡಿ, ಅವ್ರು ಯಾರು ಬರೀತಾರಲ್ವ, ನನ್ನ ತಂಡತೆಗೆ ತುಂಬ ಅತೀವವಾದ ಗೌರವ ಇದೆ. ಆಕೆ ತನ್ನ ಮೊದಲೇ ಮುಂದೆ ದೇವರ ಹತ್ರ ಬೇಡ್ಕೋಬೇಕು ಅಂದ್ಲು. ಆ ಗೊತ್ತಿರೋ ಒಬ್ಬ ವ್ಯಕ್ತಿಗೆ ಫೋನ್ ಮಾಡಿ, ನನಗೆ ನಂಬಿಕೆ ಇಲ್ಲ ಅದರಲ್ಲಿ, ಬಟ್ ಅವಳ ನಂಬಿಕೆಯನ್ನು ನಾನು ಗೌರವಿಸ್ಬೇಕು ಬೇಡ. ಅದಕ್ಕೆ ಇದು ಕರ್ಕೊಂಡು ಹೋಗ್ಯಪ್ಪ ಅಂದರೆ ಆಕೆ ಹೋದ್ಲು ಬಂದ್ಲು. ಅದಕ್ಕೆ ಅದನ್ನು ಇಟ್ಟುಕೊಂಡು ಹವನಾಗ ಹೋಗ್ತೀರಿ ಅಂದರೆ ನಾನು ಹವನಕ್ಕೆ ಹೋಗಲ್ಲ. ಆದರೆ ನನ್ನ ಹೆಂಡತಿಯ ನಂಬಿಕೆ, ನನ್ನ ನಂಬಿಕೆ ಬೇರೆ ಇರ್ಬೋದು, ಆದರೆ ನನ್ನ ಅರ್ಧಾಂಗಿಯ, ನನ್ನ ಪ್ರೀತಿಸುವ, ನನ್ನ ಮಕ್ಕಳ ತಂದೆಯಾಗಿರೋ ತಾಯಿಯಾಗಿರೋವಳ ನಂಬಿಕೆಯನ್ನು ಕಡೆಗಣಿಸೋದ್ರೆ ನನಗೆ ಹಕ್ಕಿಲ್ಲ. ನಾನು ಅದನ್ನು ಗೌರವಿಸುತ್ತೇನೆ. ಆಕೆ ಪೂಜೆಗೆ ಹೋಗ್ಬೇಕಂದ್ರೆ ಕಳಿಸ್ತೇನೆ, ಹೋಮ ಮಾಡೋದು ಹೋಗಿ ಕೂತ್ಕೋತೀನಿ. ನನ್ನೊಬ್ಬ ಗೆಳೆಯ ಕಡೆ ಯಾಕೆ ಕೂತ್ಕೋತೀಯ ಅಂದ್ರೆ, ಅಂದರೆ ಆಕೆ ಪ್ರೀತಿ ಜೊತೆ ನಾನು ಯಾಕೋ ಜಗಳ ಆಡಲಿ? ನನಗೆ ಪ್ರಾಬ್ಲಮ್ ಇಲ್ಲ, ಅದು ನಿಮಗೆ ಯಾಕೆ ಪ್ರಾಬ್ಲಮ್? ಅದನ್ನು ಬೇಕಂತ ತಿರುಚಿ ಬರೆದ ತಕ್ಷಣ ನಿಜ ಆಗಲ್ಲ ಅಲ್ವೇ? ನಾನು ಹೇಳ್ತಿದ್ದು ನಮ್ಮ ಸಮಾಜದಲ್ಲಿ ಹಂಗೆ ತಾನೇ ಇರಬೇಕು. ಮನೆಗೆ ಬಂದು ಒಬ್ಬ ಎಲೆಕ್ಟ್ರಿಷಿಯನ್ ಬರ್ತಾನೆ, ಅವನು ಎಲೆಕ್ಟ್ರಿಷನ್ ಕರೆಕ್ಟ್ ಮಾಡಬೇಕು, ಅವ್ನು ಮುಸ್ಲಿಮ್ ಅಂತ ನೋಡ್ತೀರಾ, ಹಿಂದೂ ಅಂತ ನೋಡ್ತೀರಾ ಅಲ್ವೇ? ಒಂದು ಹೋಟ್ಲಿಗೆ ಹೋಗ್ತೀವಿ, ಹಿಂದ್ಗಡೆ ಅಡುಗೆ ಮಾಡೋರು ಯಾರು ಅಂತ ನೋಡ್ತೀವ ನಾವು ಇಲ್ವಲ್ಲ? ವಿಮಾನದಲ್ಲಿ ಹೋಗ್ತಾ ಇರ್ತೀವಿ, ಹಾರಿಸೋನು ಯಾರು ಅಂತ ನೋಡ್ತೀವ? ಅವ್ನ ಕೆಲಸ ಅವ್ನು ಮಾಡಬೇಕು, ನಮ್ಮ ಕೆಲಸ ನಾನು ಮಾಡಬೇಕು. ಅವ್ರವ್ರು ಭಕ್ತಿ ಅವ್ರಿಗೆ ಮಾಡ್ಕೋಬೇಕು ಅಷ್ಟೇ. ಸ್ವಲ್ಪ ನಿಧಾನವಾಗಿ ಮಾತಾಡಿ, ನೀವು ಫುಲ್ ಸ್ಟಾಪ್ ಇಲ್ಲದೆ ಮಾತಾಡೋದು ಕೇಳಿಸಲ್ಲ. ಮಾಡಿದ್ದೆ ಹೌದು, ಒಳ್ಳೆತ್ತಾನೆ ರೀ. ಇವತ್ತು 1% ಜನರು ದುಡ್ಡಿದೆ ನೋಡಿ. ತಮಿಳ್ನಾಡಿನ ಎಕ್ಸಾಂಪಲ್ ತಗೊಂಡು, ಆ ಹೆಣ್ಣುಮಕ್ಕಳಿಗೆ ಅವರು ಗ್ಯಾರಂಟಿಗಳನ್ನು ಕೊಟ್ಟ ಮೇಲೆ ಆ ಹೆಣ್ಣುಮಕ್ಳು ಬರೋಕ್ಕಿಲ್ಲ. ಇವತ್ತು ಬಸ್ಸು ಕೊಟ್ಟಿದ್ದಾರಲ್ವಾ, ನಮ್ಮ ಹೆಣ್ಮಕ್ಳು ಓಡಾಡಬೇಕು ಬೇಡವೋ? ಇಲ್ಲೇ ತನಕ ಹೊರಗಡೆ ಬಂದಿರೋರು ಧೈರ್ಯವಾಗಿ ಬಂದಿರೋ ಇಲ್ವೋ? ನಿಮಗೆ ಬಸ್ಸನ್ನು ಕರೆಕ್ಟಾಗಿ ನೋಡೋ, ಅದಕ್ಕೆ ಅದರಲ್ಲಿ ಮತ್ತು ಗಂಡಸು ಜಾಸ್ತಿ ಆಗಿ ವ್ಯಾಪಾರ ಜಾಸ್ತಿ ಆಯಿತು. ಆ ಬಡವರು ಕೊಡೋದ್ರಲ್ಲಿ ನಾವು ಯಾಕೆ ಬೇಡ ಅನ್ಬೇಕು ಅಂತ? ಒಂದು 10 ಕೆಜಿ ಅಕ್ಕಿ ಕೊಡೋದ್ರಲ್ಲಿ ಏನ್ರಿ ಒಂದು ಸಮಾನತೆ ಬರಲಿ? ಭಾಳ ಹಿಂದಿದ್ದಾರೆ, ಕಷ್ಟದಲ್ಲಿದ್ದಾರೆ ಪಾಪ ಅವರು. ಅದು ಮತ್ತಿನ್ನೊಂದು, ಅವರ ತೆರಿಗೆ ದುಡ್ಡ್ರಿ ಇವತ್ತು 90% ಬಡವರ ತೆರಿಗೆ. ಒಂದು ನಮ್ಮ ಬರೀ 10% ನಮ್ಮಂಥ ಶ್ರೀಮಂತ ಲಕ್ಷಾಂತರ ದುಡಿಯೋರು ಅಲ್ವೇ? ನಮ್ಗೆ ಆ ಸಾಧ್ಯತೆ ಕೂಡ ಇದೆ, ಅದನ್ನು ಬ್ಲ್ಯಾಕ್ ಮನಿ ವೈಟ್ ಮನಿ ಮಾಡೋದು ಸಾಧ್ಯತೆ ಇರುತ್ತೆ ಶ್ರೀಮಂತರಿಗೆ. ಬಟ್ ಬಡವ್ರಿಗೆ ಇಲ್ವಲ್ಲ, ತೆರಿಗೆ ಹಣ ಕೊಟ್ಟವ್ರಿಗೆ ಸವಲತ್ತುಗಳೇ ಇಲ್ದಿದ್ರೆ ಹೇಗೆ? ಹೀಗಾದರೂ ಕೊಡಿ ಸವಲತ್ತುಗಳು, ತಪ್ಪೇನಿದೆ ಅದು? ಒಂದು ಒಳ್ಳೆ ಕೆಲಸ ಮಾಡಿದಾಗ ನಾವು ಒಳ್ಳೆ ಕೆಲಸ, ಅದನ್ನು ಗ್ಯಾರಂಟಿ ಅಂತ ಕುಹಕ ಆಡೋದ್ರಲ್ಲಿ ಏನಿದೆ? ಅದನ್ನು ಒಬ್ಬ ಸರ್ಕಾರವಾಗಿ ಅವ್ರು ಮುಂದಿನ ವರ್ಷ ಹೇಳಿ ಅದು ಹಣಕಾಸು ಹೆಂಗೆ ಮಾಡ್ತಾರೆ, ಅದನ್ನು ಬೇರೆ ಏನು ಮಾಡ್ತಾರೆ, ಎಷ್ಟು ಮಾಡ್ಕೊಳ್ತಾರೆ ನೋಡೋಣ. ಹೇಳಿ ಹೇಳಿ. ಅವರಿಂದನೇ ದೇಶ ದಿವಾಳಿ ಎದ್ದಿದೆಯಲ್ಲ, ಅವ್ರ ಗ್ಯಾರಂಟಿ ಯೋಜನೆಗಳಿಂದ. ಅದನ್ನ ಯಾರು ಹೇಳೋದು? ಅವ್ರು ಮಾಡಿದ್ದು ಮಾಡಿದ್ರೆ ಸರಿ, ಇನ್ನೊಬ್ರು ಮಾಡಿದ್ದಿಲ್ಲ, ಹಿಂಗಾಗತ್ತದ ನೋಡಿ. ನೀವು ರಾಜಕೀಯ ನಾಯಕರು, ಪ್ರಧಾನಮಂತ್ರಿಗಳನ್ನ ನೋಡ್ಬೇಡಿ, ಅವರು ಇನ್ನೊಂದು ರಾಜಪಕ್ಷಗಳು, ನಾನು ನೀವು ಪ್ರಜೆಗಳು. ಇವರಿಬ್ರು ಮಾತಾಡ್ತಾರೆ, ಅವರಿಬ್ರು ಯಾರು ಸರಿ ಅಂತ ನೋಡಿ, ಯಾರು ಪರ ಹೋಗ್ಬಾರ್ದು ನಾವು, ಅರ್ಥ ಆಯ್ತಾ? ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಮಾತ್ರ ನಾವು ವಿರೋಧಿಗಳು, ಅವ್ರು ಪ್ರಶ್ನೆ ಮಾಡಿದ ತಕ್ಷಣ ಒಪ್ಕೊಳ್ಬೇಕು ಅಂತ ಹಾಗಲ್ಲ. ಅದು ನೀವು ಪ್ರಧಾನಿ ಆಗಿರ್ಬೋದು, ನಾನು ನಿನಗೆ ಓಟ್ ಹಾಕಿದ್ರೂ ಪ್ರಧಾನಿನೇ, ಓಟ್ ಹಾಕ್ತಿದ್ರು ನೀವೇ ನನ್ನ ಪ್ರಧಾನಿ. ನಿಮ್ಮನ್ನು ಪ್ರಶ್ನೆ ಕೇಳೇ ಕೇಳ್ತೀನಿ ನಾನು. ಇನ್ನು 5 ನಿಮಗೆ ಕೊಟ್ಟಿರೋದಷ್ಟೇ, ದೇವರಲ್ಲ ನೀವು ಅಲ್ವೇ?
ಅವ್ರ ಮಾತು ಅವರು ಅವ್ರ ರಾಜಕೀಯದ ಮಾತದು, ನಾವು ಅದನ್ನು ಸೀರಿಯಸ್ಲಿ ಆಗ್ತಾ ಹೋಗೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.